ಕೋವಿಡ್ 19 ನಿಯಂತ್ರಣ ತಾಂತ್ರಿಕ ಸಲಹೆಗಳನ್ನು ಗಮನಿಸಿ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದಿನಾಂಕ 5/7/2021 ರಂದು ಬೆಳಗ್ಗೆ 5 ಗಂಟೆಯಿಂದ ದಿನಾಂಕ 19/7/2021 ರ ಬೆಳಗ್ಗೆ 5 ಗಂಟೆವರೆಗೆ ಜಾರಿಗೆ ಬರುವಂತೆ ಈ ಕೆಳೆ ಕಾಣಿಸಿದ ಸಡಿಲಿಕೆಗಳು ನಿರ್ಬಂಧಗಳು ಜಾರಿಯಲ್ಲಿ ಇರುತ್ತೆ ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳು ಶೇಕಡಾ 100 ರಷ್ಟು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ ಮಾಲ್ಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ ಮೆಟ್ರೋ ಸೇರಿದಂತೆ ಸಾರ್ವಜನಿಕ ಸಾರಿಗೆ ಶೇಕಡಾ 100 ರಷ್ಟು ಪ್ರಯಾಣಿಕರೊಂದಿಗೆ ಸಂಚರಿಸಲು ಅವಕಾಶ ನೀಡಲಾಗಿದೆ ಧಾರ್ಮಿಕ ಸ್ಥಳಗಳಲ್ಲಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಮದುವೆ ಹಾಗೂ ಇನ್ನಿತರ ಕೌಟುಂಬಿಕ ಶುಭ ಸಮಾರಂಭಗಳಿಗೆ 100 ಜನರೊಂದಿಗೆ ಭಾಗವಹಿಸಲು ಅವಕಾಶ ನೀಡಲಾಗಿದೆ ಈಜುಕೊಳಗಳಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದೆ ಕ್ರೀಡಾ ಸಂಕೀರ್ಣಗಳಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದೆ ಅಂತ್ಯ ಸಂಸ್ಕಾರಕ್ಕೆ 20 ಸದಸ್ಯರು ಭಾಗವಹಿಸಲು ಅವಕಾಶ ನೀಡಲಾಗಿದೆ ಕರೋನಾ ಕರ್ಫ್ಯೂ ನೈಟ್ ಕರ್ಫ್ಯೂ ರಾತ್ರಿ 9 ರಿಂದ ಬೆಳಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿರುತ್ತೆ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರೋದಿಲ್ಲ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಸಭೆ ಸಮಾರಂಭಗಳಿಗೆ ಪ್ರತಿಭಟನೆಗಳಿಗೆ ಹಾಗೂ ಇತರ ಸಮಾರಂಭಗಳಿಗೆ ಅವಕಾಶ ಇರೋದಿಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯುವ ಬಗ್ಗೆ ಪ್ರತ್ಯೇಕವಾಗಿ ತೀರ್ಮಾನ ಮಾಡಲಾಗುತ್ತೆ ಪಬ್ಗಳು ಕಾರ್ಯನಿರ್ವಹಿಸಲು ಅವಕಾಶವಿಲ್ಲ ಬಾರ್ಗಳು ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ ಚಿತ್ರಮಂದಿರಗಳು ಕಾರ್ಯನಿರ್ವಹಣೆಗೆ ಅವಕಾಶ ಇಲ್ಲ ಜಿಲ್ಲೆಯಲ್ಲಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಆಯಾ ಜಿಲ್ಲೆಯ ಜಿಲ್ಲಾಡಳಿತಗಳು ಇನ್ನೂ ಹೆಚ್ಚಿನ ನಿರ್ಬಂಧಗಳು ಅವಶ್ಯವಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಸಮಾಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಲು ಸೂಚಿಸಿದೆ ಕೋವಿಡ್ 19 ನಿಯಂತ್ರಿಸುವ ದೃಷ್ಟಿಯಿಂದ ಸಾರ್ವಜನಿಕರು ನಿಯಂತ್ರಣ ಕ್ರಮಗಳಾದ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತಹದ್ದು ಸಾಮಾಜಿಕ ಅಂತರ ಕಾಪಾಡುವಂತಹದ್ದು ಹಾಗೂ ವೈಯಕ್ತಿಕ ಮತ್ತು ಸಾಮಾಜಿಕ ಸ್ವಚ್ಛತೆ ಕಡೆ ಗಮನ ಹರಿಸಿ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಲು ವಿನಂತಿಸಲಾಗಿದೆ ಈ 15 ದಿವಸದಲ್ಲಿ ಈ ಕರೋನಾ ಕಂಟ್ರೋಲ್ಗೆ ಬಂದು ಜನ ಸಹಕರಿಸಿದ್ರೆ ಇದನ್ನು ಮುಂದುವರಿಸ್ತೇವೆ ಸಾರ್ವಜನಿಕರು ಈ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ಸಹಕಾರ ನೀಡಬೇಕು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರವನ್ನು ಕಾಪಾಡಿಕೊಂಡು ಸ್ಯಾನಿಟೈಸ್ ಮಾಡಿಕೊಂಡು ಸಹಕಾರ ಕೊಟ್ಟಾಗ ಮಾತ್ರ 15 ದಿನದ ನಂತರವೂ ಸಹ ಮುಂದುವರಿಸೋಕೆ ಸಾಧ್ಯವಾಗುತ್ತೆ ಇಲ್ಲದೇ ಇದ್ರೆ ತತ್ಕ್ಷಣ 15 ದಿನ ನಂತರ ಇದನ್ನು ನಿಲ್ಲಿಸಬೇಕಾಗುತ್ತೆ ಇದು ಅನಿವಾರ್ಯ ಆಗುತ್ತೆ ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ದ ಫಾಲೋಯಿಂಗ್ ರಿಲ್ಯಾಕ್ಸೇಷನ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ಇನ್ ಪ್ಲೇಸ್ ಫಾರ್ ನೆಕ್ಸ್ಟ್ 15 ಡೇಸ್ ಥಿಯೇಟರ್ಸ್ ಸಿನಿಮಾಸ್ ಅಂಡ್ ಪಬ್ಸ್ ವಿಲ್ ರಿಮೈನ್ ಕ್ಲೋಸ್ಡ್ ಸ್ವಿಮ್ಮಿಂಗ್ ಪೂಲ್ಸ್ ಪರ್ಮಿಟೆಡ್ ಫಾರ್ ಕಾಂಪಿಟೇಟಿವ್ ಟ್ರೈನಿಂಗ್ ಪರ್ಪಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್ ಅಂಡ್ ಸ್ಟೇಡಿಯಾ ಶಾಲ್ ಬಿ ಓಪನ್ ಓನ್ಲಿ ಫಾರ್ ಪ್ರಾಕ್ಟೀಸ್ ಪರ್ಪಸ್ ಆಲ್ ಸೋಷಿಯಲ್ ಪೊಲಿಟಿಕಲ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಅಕಾಡೆಮಿಕ್ ಕಲ್ಚರಲ್ ರಿಲಿಜಿಯಸ್ ಫಂಕ್ಷನ್ಸ್ ಅದರ್ ಗ್ಯಾದರಿಂಗ್ಸ್ ಅಂಡ್ ಲಾರ್ಜ್ ಕಾಂಗ್ರಿಗೇಷನ್ಸ್ ಆರ್ ಪ್ರೊಹಿಬಿಟೆಡ್ ಮ್ಯಾರೇಜಸ್ ಫ್ಯಾಮಿಲಿ ಫಂಕ್ಷನ್ಸ್ ಆರ್ ಪರ್ಮಿಟೆಡ್ ಟು ಬಿ ಕಂಡಕ್ಟೆಡ್ ಇನ್ವಾಲ್ವಿಂಗ್ ನಾಟ್ ಮೋರ್ ದೆನ್ 100 ಪೀಪಲ್ ಕ್ರಿಮೇಷನ್ ಫ್ಯೂನರಲ್ಸ್ ಟು ಬಿ ಅಲೌಡ್ ವಿತ್ ಮ್ಯಾಕ್ಸಿಮಮ್ 20 ಪೀಪಲ್ ರಿಲಿಜಿಯಸ್ ಪ್ಲೇಸಸ್ ಆರ್ ಅಲೌಡ್ ಟು ಓಪನ್ ಓನ್ಲಿ ಫಾರ್ ದರ್ಶನ್ ನೋ ಸೇವಾಸ್ ಅಲೌಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲೌಡ್ ಟು ಆಪರೇಟ್ ಅಪ್ ಟು ಇಟ್ಸ್ ಸೀಟಿಂಗ್ ಕೆಪಾಸಿಟಿ ಆಲ್ ಶಾಪ್ಸ್ ರೆಸ್ಟೋರೆಂಟ್ಸ್ ಮಾಲ್ಸ್ ಪ್ರೈವೇಟ್ ಆಫೀಸಸ್ ಕ್ಲೋಸ್ಡ್ ಪ್ಲೇಸಸ್ ಟು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಡ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್
failing which action will be initiated under the District Magistrate Act 2005. All educational institutions, tutorials, colleges remains closed until further order. Night curfew will continue to be imposed from 9 p.m. to 5 p.m. a.m. Deputy Commissioners of the district, based on their assessment of the situation, after consultation with the district in charge minister, may impose additional containment measures. Thank you. Dhanyavad. ಎಲ್ಲವನ್ನೆಲ್ಲರಿಗೂ ಪರ್ಮಿಷನ್ ಕೊಟ್ಟಿದ್ದೇವೆ. ಕೊಡಗು ಮಾತ್ರ ಸ್ವಲ್ಪ ಸಮಸ್ಯೆ ಇದೆ. ಆ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಎಲ್ಲಿ ಸಮಸ್ಯೆ ಇದೆ ಆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದೇವೆ. ರಿಸ್ಟ್ರಿಕ್ಷನ್ಸ್ ಎಷ್ಟು ಮಾಡಬೇಕು, ಏನು ಅಗತ್ಯ ಇದೆ ಅನಿವಾರ್ಯ ಇಂಥ ಸಂದರ್ಭದಲ್ಲಿ, ಇದೆಲ್ಲವನ್ನ ಮುಂದಿನ ಮೀಟಿಂಗ್ ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಥ್ಯಾಂಕ್ ಯು. ಧನ್ಯವಾದ. ದಿನಾಂಕ 5/7/2021 ಬೆಳಗ್ಗೆ 5 ಗಂಟೆಯಿಂದ ದಿನಾಂಕ 19/7/2021 ಬೆಳಗ್ಗೆ 5 ಗಂಟೆವರೆಗೆ ಜಾರಿಗೆ ಬರುವಂತೆ ಈ ಕೆಳಗೆ ಕಾಣಿಸಿದ ಸಡಿಲಿಕೆಗಳು ನಿರ್ಬಂಧನೆಗಳು ಜಾರಿಯಲ್ಲಿರುತ್ತೆ. ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳು ಶೇಕಡ 100ರಷ್ಟು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ. ಮಾಲ್ಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಮೆಟ್ರೋ ಸೇರಿದಂತೆ ಸಾರ್ವಜನಿಕ ಸಾರಿಗೆ ಶೇಕಡ 100ರಷ್ಟು ಪ್ರಯಾಣಿಕರೊಂದಿಗೆ ಸಂಚರಿಸಲು ಅವಕಾಶ ನೀಡಲಾಗಿದೆ. ಧಾರ್ಮಿಕ ಸ್ಥಳಗಳಲ್ಲಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಮದುವೆ ಹಾಗೂ ಇನ್ನಿತರ ಕೌಟುಂಬಿಕ ಶುಭ ಸಮಾರಂಭಗಳಿಗೆ 100 ಜನರೊಂದಿಗೆ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಈಜುಕೊಳಗಳಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದೆ. ಕ್ರೀಡಾ ಸಂಕೀರ್ಣಗಳಲ್ಲಿ ಕ್ರೀಡಾಪಟುಗಳಿಗೆ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದೆ. ಅಂತ್ಯ ಸಂಸ್ಕಾರಕ್ಕೆ 20 ಸದಸ್ಯರು ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಕೊರೋನಾ ಕರ್ಫ್ಯೂ, ನೈಟ್ ಕರ್ಫ್ಯೂ ರಾತ್ರಿ 9ರಿಂದ ಬೆಳಗ್ಗೆ 5 ಗಂಟೆವರೆಗೆ ಜಾರಿಯಲ್ಲಿರುತ್ತೆ. ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರೋದಿಲ್ಲ. ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಸಭೆ ಸಮಾರಂಭಗಳಿಗೆ, ಪ್ರತಿಭಟನೆಗಳಿಗೆ ಹಾಗೂ ಇತರ ಸಮಾರಂಭಗಳಿಗೆ ಅವಕಾಶ ಇರೋದಿಲ್ಲ. ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯುವ ಬಗ್ಗೆ ಪ್ರತ್ಯೇಕವಾಗಿ ತೀರ್ಮಾನ ಮಾಡಲಾಗುತ್ತೆ. ಪಬ್ಗಳು ಕಾರ್ಯನಿರ್ವಹಿಸಲು ಅವಕಾಶವಿಲ್ಲ. ಬಾರ್ಗಳು ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ. ಚಿತ್ರಮಂದಿರಗಳು ಕಾರ್ಯನಿರ್ವಹಣೆಗೆ ಅವಕಾಶ ಇಲ್ಲ. ಜಿಲ್ಲೆಯಲ್ಲಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಆಯಾಯ ಜಿಲ್ಲೆಯ ಜಿಲ್ಲಾಡಳಿತಗಳು ಇನ್ನೂ ಹೆಚ್ಚಿನ ನಿರ್ಬಂಧಗಳು ಅವಶ್ಯವಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಸಮಾಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಲು ಸೂಚಿಸಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಕಮ್ಬ್ಯಾಕ್. ನಾಡಿದ್ದು ಸೋಮವಾರದಿಂದ 5ನೇ ತಾರೀಕಿನಿಂದ ಮುಂದಿನ 15 ದಿನಗಳಿಗೆ ಅನ್ವಯವಾಗುವಂತೆ ಅನ್ಲಾಕ್ 3.0 ಜಾರಿಗೆ ಬರುತ್ತೆ ಅಂತ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ಸರ್ಕಾರಿ ಕಚೇರಿ ಮತ್ತು ಕೈಗಾರಿಕೆಗಳಲ್ಲಿ ಶೇಕಡ 100ರಷ್ಟು ಸಿಬ್ಬಂದಿಯನ್ನು ಬಳಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸಬಹುದು ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ವಾಣಿಜ್ಯ ಕಚೇರಿಯಲ್ಲೂ ಅಷ್ಟೇ ಶೇಕಡ 100ರಷ್ಟು ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಬಹುದು. ಇನ್ನು ಮಾಲ್ಗಳ ಒಂದು ಓಪನ್ಗೂ ಕೂಡ ಸರ್ಕಾರ ಈಗ ಪರ್ಮಿಷನ್ ಅನ್ನು ಕೊಟ್ಟಿದೆ. ಈಗ ಗೈಡ್ಲೈನ್ಸ್ ಅಲ್ಲಿ ಏನೇನಿರುತ್ತೆ ಮಾಲ್ ಓಪನ್ ಮಾಡಿದ್ರು ಕೂಡ ಅದನ್ನು ನೋಡಬೇಕಾಗುತ್ತೆ. ಇನ್ನು ಮೆಟ್ರೋ ಸಾರಿಗೆ ಬಸ್ಗಳ ಸಂಚಾರಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ದೇವಸ್ಥಾನಗಳನ್ನು ಓಪನ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದೆ. ದೇವಸ್ಥಾನಗಳಲ್ಲಿ ಪೂಜೆಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಮದುವೆಗಳಿಗೆ 100 ಜನ ಸೀಮಿತಗೊಳಿಸಿ ಈಗ ಆದೇಶವನ್ನು ಹೊರಡಿಸಲಾಗಿರೋದು. ಇನ್ನು ಅಂತ್ಯ ಸಂಸ್ಕಾರಕ್ಕೆ 20 ಜನಕ್ಕೆ, ಅಂದರೆ ಈ ಸೀಮಿತ ಏನಿತ್ತು, ಲಿಮಿಟೇಷನ್ಸ್ ಏನಿತ್ತು, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ.
ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಅನ್ಲಾಕ್ ಆಗ್ತಿದೆ ಅಂತ ದಯವಿಟ್ಟು ಮೈ ಮರೆಯಕ್ಕೆ ಹೋಗಬೇಡಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಿ ನೋರ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು